ಗವರ್ನಮೆಂಟ್ ವುಮೆನ್ಸ್ ಕಾಲೇಜ್ ರೀ, ಮಹಿಳಾ ಕಾಲೇಜ್. ನಮಗಂತಿ ಶೌಚಾಲಯ ಇಲ್ಲ, ಅಲ್ಲಿ ವಾಶ್ರೂಮ್ ಅಂತಿ ಏನೇನು ಇಲ್ಲ, ಕ್ಲೀನ್ ಇಲ್ಲ, ಏನು ಇಲ್ಲ, ಬೆಂಚ್ ಇಲ್ಲ, ನಮಗ್ ಸರಿಯಾಗಿ ಕಾಲೇಜು ಇಲ್ಲ, ನಮಗ ಕಟ್ಟಡನೂ ಇಲ್ಲ, ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ, ಏನು ಕೊಡ್ತಾ ಇಲ್ಲ. ಬಡ್ರು ಮಕ್ಕಳು ಹೆಂಗ್ ಶಿಕ್ಷಣ ಕಲಿಬೇಕು? ನಮ್ಗ ಯಾರಾದ್ರೂ ರೊಕ್ಕ ತಂದು ಕೊಡ್ತಾರ ಕಲಿಯಕ? ಯಾರು ಕೊಡಂಗಿಲ್ಲ. ನಾವ ರೊಕ್ಕ ಹಾಕಿ ನಾವ ಕಲಿಬೇಕು. ಕೂಲಿ ಮಾಡಿ ಬಂದ ಕೇರ ನಾವು ಇಲ್ಲಿ ಶಿಕ್ಷಣ ಪಡಿತಾ ಇದ್ದೀವಿ. ನಮಗ ಆ ಶಿಕ್ಷಣದ ನಮ್ಗೆ ಪ್ರತಿಫಲ ಬರ್ಲಿ ಅಂತ ರೈತನ ಮಗಳು ನಾನು ಬಂದು ಇಲ್ಲಿ ನಿಂತಿದ್ದೀನಿ. ಆದ್ರೆ ನಮಗೆ ಕಾಲೇಜಲ್ಲಿ ಏನು ಸೌಲಭ್ಯನೇ ಇಲ್ಲ. ಎನ್ ಪಿ ಬಂತು, ಎನ್ ಪಿ ಅಲ್ಲಿ ಸಬ್ಜೆಕ್ಟ್ ಗಳು ಅಷ್ಟೆಲ್ಲ ಹಾಕಿದ್ರಿ, ಎನ್ ಪಿ ನೋಟ್ಸ್ ಏನಿದೆ ನಮ್ಮ ಹತ್ರ? ನಮ್ಮ ಹತ್ರ ಏನು ನೋಟ್ಸ್ ಇಲ್ಲ. ನಮಗ್ ನೋಟ್ಸ್ ಇಲ್ದೆ ನಾವ್ ಹೆಂಗ್ ಕಲಿಯೋದು? ಕಲಿಯಕ್ ಬೇಕಲ್ಲ ನೋಟ್ಸು. ಎನ್ ಪಿ ಕೊಟ್ರು, ಆದ್ರೆ ನಮಗೆ ಏನು ಬಂದಿಲ್ಲ. ಸ್ಕಾಲರ್ಶಿಪ್ ಅಂತ 1 ರೂಪಾಯಿ ಬಂದಿಲ್ಲ. ನಾವ್ ಬಸ್ ನಮಗ್ ಅಲ್ಲಿ ಇಲ್ಲಿ ಬಸ್ ದಾಗ ಎಲ್ಲಾ ಕಡೆ ಹತ್ತಿಸ್ಕೋತಾರೆ. ಪಾಸ್ ತೋರಿಸಿದ್ರೆ ಎಲ್ಲಿ ಬೇಕಾದಲ್ಲಿ ನಿಲ್ಲಿಸ್ತಾರೆ ನಮಗ್. ನಾವ್ ಎಲ್ಲಿ ಇಳ್ಕೋಬೇಕು? ನಮ್ಗೆ ಯಾರಾದ್ರೂ ಹಿಂದಿನ ಕರ್ಕೊಂಡ್ ಬಂದ್ ಬಿಡ್ತಾರ ಕಾಲೇಜ್ಗೆ? ಕಾಲೇಜ್ ಬಂದ್ರೆ ಇಷ್ಟಾಗ್ ಲೇಟ್ ಮಾಡಿ ಬಂದ್ರಿ ಅಂತ ಕೇಳ್ತಾರೆ. ಮನೇಲಿ ಹೋದ್ರೆ ಇಷ್ಟಾಗ್ ಲೇಟ್ ಮಾಡಿ ಬಂದ್ರಿ ಅಂತಾರೆ. ನಾವ್ ಹೆಣ್ ಮಕ್ಕಳು ಕಲ್ತಾ ಇದ್ದೀವಿ, ನಾವ್ ಏನ್ ಮಾಡ್ಬೇಕು ಇಲ್ಲಿ? ನಮ್ದು ಒಂದು ರೆಸ್ಪಾನ್ಸಿಬಿಲಿಟಿ ಐತಿ, ಆದ್ರೆ ನಾವು ಅದ ಆ ಪ್ರಕಾರ ಕಲಿಬೇಕು. ತಂದೆ ತಾಯಿ ಓದಾಕ್ ಕಲ್ಸಿದಾರೆ ನಮಗ್, ನಾವು ಓದ್ಬೇಕು, ಬರೀಬೇಕು. ಆದ್ರೆ ನಮಗ್ ಯಾವ ಸೌಲಭ್ಯ ಕೊಡೋದಿ? ಗೌರ್ಮೆಂಟ್ ನಮಗೇನು ಸೌಲಭ್ಯ ಕೊಡೋದಿಲ್ಲ. ನಮಗೆ ಎಲ್ಲಾ ಸೌಲಭ್ಯ ಬೇಕಂತ ನಾವ್ ಇಲ್ಲಿ ಸ್ಟ್ರೈಕ್ ಮಾಡಕ್ ಬಂದೇವಿ. ಬೆಳಗ್ಗೆ 8 ಗಂಟೆಗೆ ಬಂದ್ ನಿಂತಿದೀವಿ, ಇನ್ನೂ ಮಟ ಇಲ್ಲಿ ಏನೂ ಆಗ್ತಾ ಇಲ್ಲ, ಊಟ ಇಲ್ಲ, ಏನೂ ಇಲ್ಲ. ಬಂದ್ ನಿಂತಿದೀವಿ, ಆದ್ರೆ ನಮ್ಗೆ ಏನಾದ್ರೂ ಕೊಡ್ಲೇಬೇಕು ಅಂತ ಗೌರ್ಮೆಂಟ್ ಅಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ನಾನು. ನಿಮ್ ಶೌಚಾಲಯ ಇಲ್ಲ ಅಂತ ಹೇಳಿ ನಿಮ್ ಪ್ರಿನ್ಸಿಪಲ್ ಗೆ ಏನಾರ ನೀವು ಏನಾರ ಹೇಳಿದ್ರ? ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅವ್ರು ಗೌರ್ಮೆಂಟ್ ಕಡೆಯಿಂದ ಬರ್ಬೇಕಲ್ಲ, ಅವ್ರು ಗೌರ್ಮೆಂಟ್ ಕಡೆಯಿಂದ ಬಂದ್ರೆ ಅಂತಾರೆ. ಪ್ರಿನ್ಸಿಪಲ್ ಹೆಸರೇನು? ನಮ್ದ್ರಿ ಪ್ರಿನ್ಸಿಪಲ್ ರೀ, ವುಮೆನ್ಸ್ ಕಾಲೇಜ್ ರೀ. ಆದ್ರ ಅವ್ರಿಗೆ ಹೇಳಿದ್ರಿ, ಅವ್ರ ಅನಿಲ್ ಬೆನ್ಕೆ ನಮ್ ಕಾಲೇಜ್ ಬಂದಿರಿ, ಆದ್ರೆ ಎಲ್ಲ ಕಟ್ಟಡ ಕಟ್ತೇನ್ರಿ, ನಾ ಮಾಡ್ತೇನೆ. ಲೈಬ್ರರಿ ಮಕ್ಕಳು ಎಷ್ಟು ಕಷ್ಟ ಅನ್ಬೋತಾ ಇದಾರೆ, ಯಾವ ಗೌರ್ಮೆಂಟ್ ಗೆ ಅಲ್ಲಿ ಗೊತ್ತೈತಿ? ಈ ರಾಜಕಾರಣಿಗಳು ಮಕ್ಕಳು ದೊಡ್ಡ ದೊಡ್ಡ ಬಂಗ್ಲೆದಾಗ ನಮ್ಮಂತ ಬಡವ್ರ ಮಕ್ಕಳ ಯಾರ್ ಕೇಳ್ತಾರಿ ಸಮಸ್ಯೆ ರೀ? ಅವ್ರಿಗೆಲ್ಲ ಫೆಸಿಲಿಟಿ ಇರ್ತೈತ್ರಿ, ಬಾತ್ರೂಮ್ ಇರ್ತೈತ್ರಿ, ನೀರ್ ಟೋಟಲಿ. ನೀವು ಎಜುಕೇಶನ್ ಮಿನಿಸ್ಟರ್ ಸಾರಿಗೆ ಮಂಡಳಿ ಏನ್ ಹೇಳ್ತೀರಿ? ಶೌಚಾಲಯ ಬೇಕ್, ನೀರ್ ಬೇಕ್, ನಮಗೋಸ್ಕರ ಒಂದ್ ಕಾಲೇಜ್ ಕಟ್ಕೊಡ್ಬೇಕು. ಮತ್ತ ಹಾಸ್ಟೆಲ್ ಗಳು ಕೊಡಂಗಿಲ್ಲ ಅಂತ ಹಾಸ್ಟೆಲ್ ಮಾಡ್ಕೊಳ್ರಿ. ಹಾಸ್ಟೆಲ್ ಹೋದ್ರ ಏನ್ ನಿಮ್ ಮನೆಗಳು ಇಲ್ಲ, ಹೋಗ್ ಕಲೀರಿ. ಬಸ್ನಾಗ ಹೋದ್ರ ಬಸ್ದವ್ರು ಅಲ್ಲಿ ಇಳಿಸ್ತಾರೆ, ಎಲ್ಲಿ ಇಳೋದ್ರಿ? ನಾವ್ ಹೇಳಿದ್ ನಮಗ್ ಹಿಂದಿನ ಕರ್ಕೊಂಡ್ ಬರ್ತಾರೆ ಯಾರು ಬರೆಯಕ್ಕೆ ಹೋಗ್ತಾರೆ.